ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಂಕಟಲಕ್ಷ್ಮಿ ವ್ಲಾಗ್. ನೋಡಿ ಫ್ರೆಂಡ್ಸ್, ನಾನು ಆಂಜನೇಯ ಸ್ವಾಮಿ ಪೂಜೆ ಮಾಡ್ತಾ ಇದ್ನಲ್ಲ, 5 ವಾರ ಪೂಜೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು 1 ವಾರ ಫಸ್ಟ್ ಮಾಡಿದೆ, ಆಮೇಲೆ ಮತ್ತೆ ಮಾಡೋಕ್ಕೆ ಆಗಲಿಲ್ಲ, ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಶ್ರಾವಣ ಮಂಗಳವಾರ, ಇದು ಶ್ರಾವಣ ಸ್ಟಾರ್ಟ್ ಆಯ್ತಲ್ಲ, ಫಸ್ಟ್ ಮಂಗಳವಾರ ಇದು ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ನಂದು ಇದು 2ನೇ ವಾರ ನಂದು ಇದು ಪೂಜೆ. ಇದು ಮಕ್ಕಳಿಗೋಸ್ಕರ ಪೂಜೆ ಮಾಡಿ ಫ್ರೆಂಡ್ಸ್, ತುಂಬ ಒಳ್ಳೆಯದು. ಹುಡುಗರಿಗೋಸ್ಕರ ಏನಾದರೂ ನೆನೆಸ್ಕೊಂಡು ಆಂಜನೇಯ ಸ್ವಾಮಿಗೆ 5 ವಾರ ನಾವು ದೀಪ ಇದ್ರು ನೋಡಿ, ನಾನು 5 ಎಲೆ ತೊಗೊಂಡಿದ್ದೀನಿ, 5 ಎಲೆ ಹಾರ ಥರ ಕಟ್ಕೊಂಡಿದ್ದೀನಿ. ನೀವು ಇನ್ನೂ ಬೇಕಂದರೆ ಜಾಸ್ತಿ ಇದ್ದರೆ ನೀವು ಫುಲ್ ಒಂದು ಹಾರನ ಎತ್ಕೊಂಡೋಗಿ, ಬಾಳೆಹಣ್ಣು ಮತ್ತು ದೀಪ, 5 ಬತ್ತಿ ದೀಪ 2 ಬತ್ತಿ ಹಾಕ್ಬಿಟ್ಟು ದೇವ್ರಿಗೆ ಈ ಥರ ಚೆನ್ನಾಗಿ ರೆಡಿ ಮಾಡಿಕೊಂಡು, ಮತ್ತು ಆಂಜನೇಯ ಸ್ವಾಮಿಗೆ ಸಿಂಧೂರ ಕೊಡಬೇಕು. ಸಿಂಧೂರ ಕೊಟ್ಬಿಟ್ಟು ದೇವ್ರ ಹತ್ರ ದೀಪ ಹಚ್ಚಿಬಿಟ್ಟು ಬಂದರೆ ಮಕ್ಕಳಿಗೆ ತುಂಬ ಒಳ್ಳೆಯದಾಗುತ್ತೆ. ಅದಕ್ಕೋಸ್ಕರ ನಾನು ಇದು 5 ವಾರ ಪೂಜೆ ಮಾಡ್ತಾಯಿದ್ದೀನಿ. ಇದು ನಂದು 2ನೇ ವಾರ ಇದು. ಈಗ ಮನೆಯಲ್ಲಿ ನೋಡಿ ದೀಪ ಇಟ್ಕೊಂಡು ಪೂಜೆ ಮಾಡಿಕೊಂಡೆ, ಇವಾಗ ದೇವಸ್ಥಾನದಲ್ಲಿ ಹೋಗಿ ಪೂಜೆ ಮಾಡ್ಕೊಂಡು ಬರ್ತೀನಿ. ನೋಡಿ ಫ್ರೆಂಡ್ಸ್, ದೇವಸ್ಥಾನ ಹತ್ರ ಬಂದೆ, ದೇವಸ್ಥಾನ ಓಪನ್ ಆಗಿಲ್ಲ ಇವತ್ತು, ಆಂಜನೇಯ ಸ್ವಾಮಿ ದೇವಸ್ಥಾನ. ಜೋರಾಗಿ ಮಳೆ ಬರ್ತಾಯಿತ್ತು, ಅದಕ್ಕೋಸ್ಕರ ಪುರೋಹಿತರು ಬಂದು ದೇವಸ್ಥಾನ ಓಪನ್ ಮಾಡಿಲ್ಲ. ಆದರೂ ನಾನು ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ನೋಡಿ, ದೇವಸ್ಥಾನ ಹತ್ರ ಮುಂದೆಗಡೆ ಹೊಸ್ಲು ಮುಂದೆ ನಾನು ದೇವ್ರ ದೀಪ ಹಚ್ಚಿದ್ದೀನಿ. ದೇವ್ರಿಗೆ ನಮಸ್ಕಾರ ಮಾಡಿಕೊಂಡೆ, ಯಾಕಂದರೆ ನಾನು ಅಲ್ಲಿಂದ ರೆಡಿ ಮಾಡ್ಕೊ ಬಂದಿದ್ನಲ್ವಾ, ಅದಕ್ಕೋಸ್ಕರ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ನಾನು ಇಲ್ಲೇ ದೇವ್ರ ದೀಪ ಹಚ್ಚಿದ್ದೀನಿ. ಹೊಸಿನ ನೋಡಿ, ನೋಡಿ ಇಲ್ಲಿಂದ ಹೆಂಗೋ ದೇವ್ರದ್ದು ದರ್ಶನ ಆಯಿತು. ಇದು ವಿಂಡೋ ಹಾಕ್ಬಿಡಪ್ಪ. ಪಾಪ ಇಲ್ಲಿ ಫುಲ್ ಕತ್ಲಿತ್ತು, ನಂಗೆ ಒಬ್ಬಳಿಗೆ ಒಳಗಡೆ ಬರೋದಕ್ಕೆ ಭಯ ಆಯಿತು. ಇಬ್ಬರು ಹುಡುಗರನ್ನ ಕರೆದೆ ಬಾಪ ಇಲ್ಲಿ ಅಂತ, ಬಂದರು. ತುಂಬ ಥ್ಯಾಂಕ್ಸ್ ಅಪ್ಪ ಬಂದಿದ್ದಕ್ಕೆ. ಏನು ಹೆಸರು? ಬದ್ರಿ. ಏನು ಓದ್ತಿದ್ದೀರಾ? 8ಥಾ? ನೀನು ಯಾವ ಸ್ಕೂಲು? ಓ ಸರಿ ಸರಿ, ಥ್ಯಾಂಕ್ಸ್ ಬಂದಿದ್ದಕ್ಕೆ, ಕರೆದ ತಕ್ಷಣ ಬಂದ್ರಲ್ಲ, ಥ್ಯಾಂಕ್ಸ್. ನೋಡಿ ದೇವ್ರ ಪ್ರಸಾದ ಸಿಕ್ಕಿದೆ ಇವತ್ತು ನಿಮಗೆ. ನೋಡಿ ಪ್ರಸಾದ ಅವ್ರಿಗೂ ಸ್ವಲ್ಪ ಕೊಟ್ಟು ನಾನು ಸ್ವಲ್ಪ ತಿಂದೆ. ಎಲ್ಲ ಕಡೆ ತವ ಇದೆಲ್ಲ, ಕೂತ್ಕೊಳ್ರೆ ಇಲ್ಲೇ 2 ನಿಮಿಷ. ನೋಡಿ ದೇವ್ರ ದೀಪ ಉರಿತಾ ಇದೆ. ಹೆಂಗೋ ಕಿಟಕಿಯಿಂದ ಕಿಟಕಿ ಓಪನ್ ಆಯಿತು, ಸ್ವಲ್ಪ ದರ್ಶನ ಆಯಿತು, ತುಂಬ ಖುಷಿಯಾಯಿತು ಬಂದಿದ್ದಕ್ಕೂ. ಹಾಂ, ಅಲ್ಲಿ ನಾಕಮ್ಮ ಇದೆ. ನೋಡಿ ಇಲ್ಲೆಲ್ಲ ಪೂಜೆ ಮಾಡಿದ್ದಾರೆ ಅವಾಗೆ. ಹಾಕ್ಬಿಟ್ಟು ಚಿಲ್ಕ ಹಾಕ್ಬಿಡಿ. ಥ್ಯಾಂಕ್ಸ್ ಅಪ್ಪ. ನೋಡಿ ಆಯ್ತು, ಇವಾಗ ಮನೆಗೆ ಹೋಗ್ತಾ ಇದ್ದೀನಿ, ದರ್ಶನ ಎಲ್ಲ ಆಯಿತು. ಅಯ್ಯೋ ನೋಡಿ ಫ್ರೆಂಡ್ಸ್, ಇವಾಗ ಕೆಲಸಕ್ಕೆ ಬಂದೆ, ಮತ್ತೆ ಈಗ ಮಳೆ ಸ್ಟಾರ್ಟ್ ಆಗ್ತಾಯಿದೆ. ನೋಡಿ ಇವತ್ತು ಮಂಗಳವಾರ ಅಲ್ವಾ, ದೇವಸ್ಥಾನಕ್ಕೆ ಹೋಗಿ ಬರೋಷ್ಟು ಲೇಟಾಗೋಯ್ತು. ಈಗಾಗಲೇ ಟೈಮ್ 7:30 ಆಯಿತು, ಇವಾಗ ಬರ್ತಾಯಿದ್ದೀನಿ ನೋಡಿ ಕೆಲಸದ ಹತ್ರ.
ಮತ್ತೆ ಮುಗಿಸ್ಕೊಂಡು ಹೋಗೋದು ಎಷ್ಟೊತ್ತಾಗುತ್ತೇನೋ ಗೊತ್ತಿಲ್ಲ. 9 ಗಂಟೆ ಆಗ್ಬಿಡುತ್ತೇನೋ ಗೊತ್ತಿಲ್ಲ. ಮಳೆ ಬೇರೆ ಸ್ಟಾರ್ಟ್ ಆಯಿತು ನೋಡಿ, ಮಳೆಯಲ್ಲೂ ಹುಡುಗರು ಆಟ ಆಡ್ತಾಯಿದ್ದಾರೆ.